ರಾಜ್ಯಸಭೆಯ ಮಿನಿ ಸಮರಕ್ಕೆ ರೋಚಕ ಟ್ವಿಸ್ಟ್. ಎರಡು ರಾಷ್ಟ್ರೀಯ ಪಕ್ಷಗಳನ್ನು ನಂಬಿಕೊಂಡಿದ್ದ ಜೆಡಿಎಸ್ ಅದರಲ್ಲೂ ಹೆಚ್ಚಾಗಿ ಕಾಂಗ್ರೆಸ್ ಅನ್ನು ನಂಬಿಕೊಂಡಿದ್ದ ಜೆಡಿಎಸ್ ಈಗ ಕಂಗಾಲ್ ಆಗಿದ್ಯಾ ಆಗುತ್ತಾ ಅನ್ನೋ ಪ್ರಶ್ನೆ. ಬಿಜೆಪಿಗಿಂತಲೂ ಹಳೆಯ ಮಿತ್ರರು ಕಾಂಗ್ರೆಸ್ ಕೊಟ್ಟ ಒಳಏಟು ದಳಕೋಟೆಯನ್ನು ಅಲಗಾಡಿಸುತ್ತಿದೆ. ಉನ್ನತ ಮಟ್ಟದಲ್ಲಿ ಸಿಕ್ಕ ಆಶ್ವಾಸನೆಯನ್ನು ಕಡೆಗಣಿಸಿ ನಡೆದ ಮಾತಿನ ತದ್ವಿರುದ್ಧವಾದ ನಿರ್ಧಾರ ಮಾಡಿ ದಳಪತಿಗಳನ್ನು ಗೊಂದಲದಲ್ಲಿ ಸಿಲುಕಿಸಿದಂತಿದೆ. ರಾಜ್ಯಸಭಾ ಚದರಂಗದಾಟದಲ್ಲಿ ಕ್ಷಣಕ್ಕೊಂದು ತಿರುವು, ಗಳಿಗೆಗೊಂದು ಸ್ಟ್ರಾಟಜಿ, ಎದುರಾಳಿಗಳು ಮುಂದೆ ಹೆಜ್ಜೆ ಇಡಲಾಗದಂತಹ ನಡೆಗಳು, ಎರಡು ರಾಷ್ಟ್ರೀಯ ಪಕ್ಷಗಳ ಗೇಮ್ ಪ್ಲಾನ್ಗೆ ದಳಪಾಳಯ ಕಕ್ಕಾಬಿಕ್ಕಿಯಾಗ್ತಿದೆ. ಇಟ್ಟ ಒಂದು ಹೆಜ್ಜೆಯನ್ನ ಹೇಗೆ ಮುಂದುವರಿಸಿಕೊಂಡು ಹೋಗೋದು ಅನ್ನೋ ಗೊಂದಲದಲ್ಲಿದೆ. ಕಾಂಗ್ರೆಸ್ ಚೆಕ್ಮೇಟ್ಗೆ ದಳಪತಿಗಳು ವಿಲವಿಲ, ದಳಕೋಟೆಯಲ್ಲೀಗ ಟೆನ್ಷನ್ ಟೆನ್ಷನ್ ಟೆನ್ಷನ್. ಯಸ್, ರಾಜ್ಯಸಭಾ ಚುನಾವಣಾ ಅಖಾಡ ಹಿಂದೆಂದಿಗಿಂತಲೂ ಈ ಬಾರಿ ರಣರೋಚಕ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಿದೆ. ಕಾಂಗ್ರೆಸ್ ಬಿಜೆಪಿ ನಿರ್ಧಾರದ ಮೇಲೆಯೇ ಅವಲಂಬಿತವಾಗಿದ್ದ ಜೆಡಿಎಸ್ಗೆ ಕಾಂಗ್ರೆಸ್ ಮರ್ಮಾಘಾತ ನೀಡಿದೆ. ನಿನ್ನೆ ಬೆಳಗ್ಗಿನವರೆಗೂ ಕಾಂಗ್ರೆಸ್ನಿಂದ ಒಬ್ಬರು, ಬಿಜೆಪಿಯಿಂದ ಇಬ್ಬರ ಹೆಸರು ಘೋಷಿಸಲಾಗಿತ್ತು. ಇತ್ತ ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ಹೆಸರು ಫೈನಲ್ ಆಗಿತ್ತು. ಇನ್ನೇನು ನಾಲ್ವರು ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗ್ಬಿಟ್ರು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅದ್ಯಾವಾಗ ಕಾಂಗ್ರೆಸ್ ತನ್ನ ಎರಡನೇ ಪಾನ್ ಮೂವ್ ಮಾಡಿತು? ದಳಪಾಳಯದ ತಂತ್ರಗಾರಿಕೆಯೆಲ್ಲ ಮಣ್ಣು ಪಾಲಾಗಿದೆ. ಕಾಂಗ್ರೆಸ್ ಅದ್ಯಾವ ಲೆಕ್ಕಾಚಾರ ಹಾಕಿತ್ತೋ ಏನೋ, ಎರಡನೇ ಅಭ್ಯರ್ಥಿಯಾಗಿ ಅಲ್ಪಸಂಖ್ಯಾತ ಸಮುದಾಯದ ಮನ್ಸೂರ್ ಅಲಿಖಾನ್ಗೆ ಟಿಕೆಟ್ ಘೋಷಿಸಿದೆ. ಇದರೊಂದಿಗೆ ಅನಾಯಾಸವಾಗಿ ಗೆದ್ದು ರಾಜ್ಯಸಭೆ ಪ್ರವೇಶಿಸಬಹುದು ಅನ್ನೋ ಜೆಡಿಎಸ್ ಅಭ್ಯರ್ಥಿಯ ಲೆಕ್ಕಾಚಾರ ಬುಡಮೇಲಾಗಿದೆ. ಇಡೀ ದಳಪಾಳಯ ಗೊಂದಲದ ಗೂಡಾಗ್ಬಿಟ್ಟಿದೆ. ಜೆಡಿಎಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಬೆಂಬಲದ ಬಗ್ಗೆ ಹೈಕಮಾಂಡ್ ಜೊತೆ ಮಾತುಕತೆ ನಡೆದ್ರು, ಹೇಗಾಯ್ತಲ್ಲ ಅಂತ ಜೆಡಿಎಸ್ ನಾಯಕರು ಶಾಕ್ಗೊಳಗಾಗಿದ್ದಾರೆ. ಶ್ರೀಮಂತ ದೇವರು ಸೋನಿಯಾ ಗಾಂಧಿ ಅವರ ಹತ್ರಕ್ಕೆ ಮಾತಾಡಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರು ಖರ್ಗೆ ಅವರ ಹತ್ರಕ್ಕೆ ಮಾತಾಡಿದ್ದಾರೆ. ಅವರೆಲ್ಲ ಒಪ್ಪಿಗೆ ಕೊಟ್ಟಮೇಲೆ ಹಾಕಿದ್ದು. 18 ಓಟು ಗೆಲ್ತಾರೆ ಅವರು, ಬಿ ಜೆ ಪಿ ಗೆಲ್ಲಿಸ್ಬೇಕು ಅಂತ ಅವ್ರ ತಂತ್ರ. ಕುಮಾರಸ್ವಾಮಿಗೆ ಹ್ಯಾಕ್ ತೆಗೆದರು, ಸೀತಾರಾಮ್ ಕೇಸರಿ ದೇವೇಗೌಡರು ಹ್ಯಾಕ್ ತೆಗೆದರು, ಈಗ ಕುಪೇಂದ್ರ ರೆಡ್ಡಿಗೆ ತೆಗಿಯಕ್ಕೆ ಹೊಂಟವ್ರೆ. ಇತ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕಾಂಗ್ರೆಸ್ ನಡೆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಕಾಂಗ್ರೆಸ್ನ ಏಕಾಏಕಿ ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿ ಹಾಕೋದಿಲ್ಲ ಅಂತೇಳಿ ಒಂದೇ ಡಿಕ್ಲೇರ್ ಮಾಡಿದ್ರು. ನಾನು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದೆ, ನನಗೂ ಸಪೋರ್ಟ್ ಮಾಡಿ ಅಂತೇಳಿ. ಲಾಸ್ಟ್ ಟೈಮು ಅವರು ಹಾಗೆ ಮಾಡಿದ್ರು. ದೇವೇಗೌಡರು ನಿಂತಾಗ್ಲೂ ನಮ್ಮ ಮಾಜಿ ಪ್ರಧಾನಿಗಳು ಅವ್ರಿಗೂ ಹಾಗೆ ಆಗಿತ್ತು. ಈ ರೀತಿಯೂ ಅವರು ಸೆಕ್ಯುಲರ್ ಪಾರ್ಟಿಗೆ ಸೆಕ್ಯುಲರ್ ಪಾರ್ಟಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅದರಿಂದ ನಾನು ಎಲ್ಲರನ್ನೂ ಮೀಟ್ ಮಾಡಿ ಬಂದಿದ್ದೆ. ಸಡನ್ನಾಗಿ ಅವರು ಯಾಕೆ ಡಿಸಿಷನ್ ತಗೊಂಡ್ರು ನನಗೆ ಗೊತ್ತಿಲ್ಲ. ಸಂಕಷ್ಟದಲ್ಲಿ ಜೆಡಿಎಸ್, ಸಿಂಗಾಪುರದಲ್ಲಿ ಎಚ್ಡಿಕೆ. ಇನ್ನು ಕಾಂಗ್ರೆಸ್ ದಿಢೀರ್ ನಿರ್ಧಾರದಿಂದ ಜೆಡಿಎಸ್ ನಾಯಕರು ಕಂಗೆಟ್ಟಿದ್ದಾರೆ. ಈ ಬಗ್ಗೆ ಚರ್ಚಿಸಲು ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿತ್ತು. ಆದರೆ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸಿಂಗಾಪುರ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಎಚ್ ಡಿ ರೇವಣ್ಣ ಹಾಗೂ ಬಂಡೆಪ್ಪ ಕಾಶಂಪುರ್ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಈ ಸಭೆಯಲ್ಲಿ ಮುಂದಿನ ನಡೆ ಹಾಗೂ ಕ್ರಾಸ್ ವೋಟಿಂಗ್ ಬಗ್ಗೆಯೂ ಹೆಚ್ಚಿನ ಚರ್ಚೆಯಾಯಿತು. ದಳಪತಿಗಳಿಗೆ ರಾಜ್ಯಸಭಾ ಚುನಾವಣೆ ವೇಳೆ ಅಡ್ಡ ಮತದಾನವಾಗುವ ಆತಂಕ ಎದುರಾಗಿದೆ. ಹಿಂದಿನ ಚುನಾವಣೆ ಸಂದರ್ಭದಲ್ಲೂ ಅಡ್ಡ ಮತದಾನ ನಡೆದಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಪರ ಜೆಡಿಎಸ್ ಸದಸ್ಯರು ಮತ ಹಾಕಿದ್ರು. ಹೀಗಾಗಿ 8 ಮಂದಿಯನ್ನ ಜೆಡಿಎಸ್ ವರಿಷ್ಠರು ಅಮಾನತು ಮಾಡಿದ್ರು. ಈ ಬಾರಿಯೂ ಮತ್ತೆ ಅದೇ ಘಟನೆ ಮರುಕಳಿಸುವ ಟೆನ್ಷನ್ ದಳಪತಿಗಳನ್ನ ಇನ್ನಿಲ್ಲದಂತೆ ಕಾಡುತ್ತಿದೆ. ಇನ್ನು ಸಚಿವ ಆರ್ ಅಶೋಕ್ ಜೆಡಿಎಸ್ ಆತಂಕದ ಬೆಂಕಿಗೆ ತುಪ್ಪ ಸುರಿಯುವಂತಹ ಮಾತುಗಳನ್ನಾಡಿದ್ದಾರೆ. ನಾಲ್ಕನೇ ಸ್ಥಾನವನ್ನ ಯಾರಾದರೂ ಗೆಲ್ಲಲೇಬೇಕಲ್ವಾ ಅಂದಿರೋ ಅಶೋಕ್, ನಾವೇನು ಅಡ್ಡ ಮತಗಳಿಗೆ ಪ್ರಯತ್ನ ಮಾಡೋದಿಲ್ಲ, ಆದ್ರೆ ಅಡ್ಡ ಮತದಾನ ನಡೆಯುವ ಸಾಧ್ಯತೆ ಇದೆ ಅಂತ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತಾಡಿದ್ದಾರೆ. ರಾಜಕೀಯದ ಚದುರಂಗಾಟ ಈಗ ಶುರುವಾಗಿದೆ. ಬಿಜೆಪಿ ನಾವು ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸ ನಮಗಿದೆ. ನಾವೇನು ಪ್ರಯತ್ನ ಮಾಡಲ್ಲ, ಆದರೆ ಕ್ರಾಸ್ ವೋಟಿಂಗ್ ಹಾಗೆ ಆಗ್ತೈತೆ ಅನ್ನೋ ಸನ್ನಿವೇಶಗಳು ಕಾಣ್ತಾ ಇದೆ.
ಒಟ್ಟಿನಲ್ಲಿ ಕೊಟ್ಟು ಕಿತ್ತುಕೊಂಡ ಕಾಂಗ್ರೆಸ್ ನಡೆ ಬಗ್ಗೆ ದಳಪತಿಗಳು ಕೆಂಡ ಮಂಡಲರಾಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಇದ್ದ ಏಕೈಕ ಹಾದಿಯನ್ನ ಕಾಂಗ್ರೆಸ್ ನಾಯಕರು ಅದರಲ್ಲೂ ಸಿದ್ದರಾಮಯ್ಯ ಒಳಗೇಟು ಕೊಟ್ಟಿದ್ದಾರೆ ಅನ್ನೋದು ಜೆಡಿಎಸ್ ನಾಯಕರ ಆರೋಪ. ಸದ್ಯಕ್ಕೆ ರಾಜ್ಯಸಭಾ ಕಣದಲ್ಲಿ ಬಿಜೆಪಿಯಿಂದ ಮೂವರು, ಕಾಂಗ್ರೆಸ್ನಿಂದ ಇಬ್ಬರು ಹಾಗೂ ಜೆಡಿಎಸ್ನಿಂದ ಒಬ್ಬ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಈ ಟ್ರಯಾಂಗಲ್ ಫೈಟ್ನಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಪ್ರಯತ್ನ ವ್ಯರ್ಥವಾಗುವ ಆತಂಕದ ಜೊತೆಗೆ ಜೆಡಿಎಸ್ ಸದಸ್ಯರಿಂದ ಕ್ರಾಸ್ ವೋಟಿಂಗ್ ನಡೆಯುವ ಬಗ್ಗೆಯೂ ದಳಪತಿಗಳಿಗೆ ಟೆನ್ಷನ್ ಶುರುವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.